ಶ್ರೀನಿವಾಸರು ಟ್ರೈನಿಂಗ್ ಸ್ಕೂಲು ನಡೆಸ್ತವ್ರೆ ಸಾವಿರಾರು ಶಿಷ್ಯರ ಪಾಲಿನ ದೈವಾನು ಅವರೇ ಹಾಗಂತ ಹೆಸರು ಮಾಡೋರೆ ಬಳ್ಳಿ ಹಬ್ಬೋ ಹಾಗೆ ಬೆಳೆದು ನಿಂತು ನಾವು ಸಂಸ್ಥೆಯ ಹೆಸರು ಉಳಿಸೋಣ ಕಡೂರಿನ ಗೆಯಾರು ಶ್ರೀನಿವಾಸರು ಟ್ರೈನಿಂಗ್ ಸ್ಕೂಲು ನಡೆಸ್ತವ್ರೆ ಸಾವಿರಾರು ಶಿಷ್ಯರ ಪಾಲಿನ ದೈವಾನು ಅವರೇ ಹಾಗಂತ ಹೆಸರು ಮಾಡೋರೆ ರಾಜು ಸರ್ ಇಲ್ದೆ ಟೇಬಲ್ ಕಾರ್ಡು ತಿಳಿಯಲ್ಲ ಜಯಣ್ಣ ಸರ್ ಇಲ್ದೆ ಕಾಲು ಮೇಲೆ ಬರಲ್ಲ ಗೋವಿಂದ್ ಸರ್ ಇಲ್ದಿದ್ರೆ ಬ್ರೇಕಪ್ ಆಗಲ್ಲ ಪ್ರಸನ್ನ ಸರ್ ಬಂದ್ರೆ ಫ್ರಂಟ್ ರೋಲು ತಪ್ಪಲ್ಲ ಎಸ್ ಪಿ ಸರ್ ಬಂದ್ರೆ ನಮ್ಮ ಖುಷಿಗೆ ಮಿತಿ ಇಲ್ಲ ಬರದೆ ಹೋದ್ರಂತೂ ಬೇಜಾರ್ ಹೇಳೋಕಾಗಲ್ಲ ಬರದಿದ್ರೆ ಅಪೂರ್ಣ ಬಂದೋದ್ರೆ ಪರಿಪೂರ್ಣ ಡಿಎಸ್ಪಿ ಸರ್ ಇಲ್ದೆ ರೋಲ್ ಕಾಲು ಮುಗಿಯಲ್ಲ ಬೆಳೆಯೋಣ ಎಲ್ಲರೂ ಬಂದಾಗಿ ಗುರುಗಾಳೆ ಹರಸಿರಿ ಮುಂದಾಗಿ ಬಳ್ಳಿ ಹಬ್ಬೋ ಹಾಗೆ ಬೆಳೆದು ನಿಂತು ನಾವು ಸಂಸ್ಥೆಯ ಹೆಸರು ಉಳಿಸೋಣ ಕಡೂರಿನ ಹಾಗೆ ಯಾರೋ ಶ್ರೀನಿವಾಸರು ಟ್ರೈನಿಂಗ್ ಸ್ಕೂಲು ನಡೆಸ್ತವ್ರೆ ಸಾವಿರಾರು ಶಿಷ್ಯರ ಪಾಲಿನ ದೈವಾನು ಅವರೇ ಹಾಗಂತ ಹೆಸರು ಮಾಡೋರೆ ಸಂತೋಷ್ ಮಾಸ್ಟರು ನಮ್ಮ ಫೈರಿಂಗ್ ಟೀಚರು ಗಿರೀಶ್ ಮಾಸ್ಟರು ಒಂದು ಅದ್ಭುತ ಗುರು ಪರಮೇಶ್ವರ್ ಸೂಪರು ಪನಿಶ್ಮೆಂಟ್ ಜೋರು ಬಿಲ್ಟ್ಅಪ್ಗೆ ಫಾದರು ನಮ್ಮ ಪುಣಿಸರು ಸೈಲೆಂಟ್ ಕಿಲ್ಲರು ನಮ್ಮ ಸಿದ್ದು ಮಾಸ್ಟರು
மாவ ஆபரேஷன்கே மது சரே கிங்கு குரு டில்லிகே தொட்டப்பா நம்ம ஆனந்த் சரு நாகராஜா சீர் சரு ஹீரோஸ் ஆப் கடூரு குடிரத தேவரு இவரல்ல ತಪ್ಪಾದರೆ ಕ್ಷಮಿಸಿ ನಮ್ಮನ್ನ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಟಿವಿ ನೈಟ್ ವಾರಂಟ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈಗ ನಾನು ಹೇಳುವ ವಿಷಯ ಕೇಳಿದ್ರೆ ನಿಮ್ಗೆ ಸುಸ್ಸು ಬರೋದು ಗ್ಯಾರಂಟಿ. ಅಷ್ಟಕ್ಕೂ ಅದೇನಪ್ಪ ಅಂದ್ರೆ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಈಗ ಪ್ರಾದೇಶಿಕ ಸುದ್ದಿಗಳನ್ನ ಅಂದ್ರೆ ಕಡೂರು ಪಿಡಿಎಸ್ ಸುದ್ದಿಗಳನ್ನ ಹೇಳ್ತೀನಿ ಕೇಳಿ. ಅವತ್ತು ಸಂಜೆ ಎಲ್ಲರೂ ರೋಲ್ ಕಾಲ್ಗೆ ಸೇರಿದ್ರು. ಆಗ ಡಿವೈಎಸ್ಪಿ ಸರ್ ಬಂದು ಏನಾದ್ರೂ ಪ್ರಾಬ್ಲಮ್ಸ್ ಇದೆಯಾ ಅಂತ ಕೇಳ್ತಾರೆ. ಆಗ ಫಸ್ಟ್ ಪ್ಯಾಟರ್ನ್ ಅಲ್ಲೊಬ್ಬ ಯುವಕ, ಅವನೇ ಚೆಸ್ಟ್ ನಂಬರ್ 12 ಬೋರೇಗೌಡ. ಆತ ಸಾರ್ ನಂಗೆ ಚಪಾತಿ ಬೇಕು ಬೇಕು ಅಂತಾನೆ. ಆಗ ಡಿವೈಎಸ್ಪಿ ಸರ್ ಹೇಳ್ತಾರೆ, ನೋಡಪ್ಪ ನಿಂಗೆ ಚಪಾತಿ ಬೇಕು ಅಂದ್ರೆ ನೀನೇ ತಿದ್ಕೋಬೇಕು ನೀನೇ ಮಾಡ್ಕೋಬೇಕು ಅಂತಾರೆ. ಆಗ ಆ ಯುವಕ, ಸಾರ್ ನಂಗೆ ಚಪಾತಿನೂ ಬೇಡ ಚಪಾತಿ ಹಿಟ್ಟು ಬೇಡ ಮುದ್ದೆಲೆ ನೀರ್ ಹಾಕೊಂಡು ತಿಂತೀನಿ ಅಂತಾನೆ ಕಣ್ರಿ. ಈಗ ನಿಮ್ಮ ಮುಂದೆ ನಿಂತಿರೋ ಈ ಯುವಕರನ್ನ ಒಂದ್ಸಲ ಸರಿಯಾಗಿ ನೋಡ್ಕೊಂಡ್ಬಿಡಿ. ಇವರ ವರ್ಷ ಕೇಳಿದ್ರೆ ನಿಜಕ್ಕೂ ನೀವು ಕಂಗಾಲಾಗೋದು ಗ್ಯಾರಂಟಿ. ಅಷ್ಟಕ್ಕೂ ಇವರು ಮಾಡುವ ಕೆಲಸಗಳಾದ್ರೂ ಎಂಥದ್ದು ಗೊತ್ತ? ಒಂದೊಂದೇ ಹೇಳ್ತೀನಿ ಕೇಳಿ. ಸ್ನೇಹಿತರೆ, ಇವರೇ ಸೆಕೆಂಡ್ ಫ್ಲೋರ್ನ ಸದಸ್ಯರು. ಇಲ್ಲಿರುವ ಪ್ರತಿಯೊಬ್ಬರು ಒಂದೊಂದು ಪ್ರತಿಭೆನೆ. ಇವ್ರ ಕೆಲಸಗಳನ್ನ ಹೇಳ್ತೀನಿ ಕೇಳಿ. ಅವತ್ತು ಎಲ್ರು ಗ್ರೌಂಡ್ ಅಲ್ಲಿ ಡಬಲ್ ಮ್ಯಾರಕ್ ಮಾಡ್ತಿದ್ರು. ಆಗ ಹಿಂದೊಬ್ಬ ಯುವಕ ಹಲ್ಲು ಕಿಸಿತ ನಿಂತಿದ್ದ. ಸ್ನೇಹಿತರೆ, ಈತ ಬೇರೆ ಯಾರು ಅಲ್ಲ, ನೋಡೋಕೆ ಇಲಿ ತರ ಇದ್ರು ಹೆಸರು ಮಾತ್ರ ಹುಲಿಯಪ್ಪ, ಜಸ್ಟ್ ನಂಬರ್ 50. ಈತ ಹಲ್ಲು ಕಿಸಿತ ನಿಂತಿರೋದನ್ನ ನಮ್ಮ ADI ಸರ್ ನೋಡೇ ಬಿಟ್ರು. ಆಗ ಈತನಿಗೆ ಫಾಲೋ ಔಟ್ ಆಗೋಕೆ ಹೇಳ್ತಾರೆ. ಆಗ ಈತ ಮುಂದೆ ಇರೋ ವ್ಯಕ್ತಿಯನ್ನ ಜಾಡ್ಸಿ ಒದ್ದು ಫಾಲೋ ಔಟ್ ಆಗ್ತಾನೆ. ಆಗ ADI ಸರ್, ಅಯ್ಯೋ ನನ್ನ ಮಗನೇ, ಒಂದು ಫಾಲೋ ಔಟ್ ಗೊತ್ತಿಲ್ಲ, ಒಂದು ಸೆಲ್ಯೂಟ್ ಗೊತ್ತಿಲ್ಲ, ಒಂದು ವದ್ದ ಅಂದ್ರೆ ಆಂಜನೇಯ ಟೆಂಪಲ್ ಹತ್ರ ಬೀಳ್ತೀಯ ಅಂತಾರೆ. ಸ್ನೇಹಿತರೆ, ಹಾಗೆ ಮುಂದೊಂದು ದಿನ ಎಲ್ಲರೂ ಸೇರಿ ಪ್ಲಾಟೂನ್ ಡ್ಯೂಟಿ ಮಾಡ್ಬೇಕಿತ್ತು. ಆಗ ADI ಸರ್ ಎಲ್ಲರಿಗೂ ಡ್ಯೂಟಿ ಹಂಚ್ತಿರ್ತಾರೆ. ಆಗ ಕರೆಪ್ಪ ಎಂಬ ಯುವಕನಿಗೆ ಹಾಗೂ ಜಗದೀಶ್ ಎಂಬ ಇವರಿಗೆ ಡ್ಯೂಟಿ ಹಂಚಿರ್ತಾರೆ. ಏನಪ್ಪ ಅಂದ್ರೆ ಬಸ್ ತುಳಿಯೋಕೆ ಹೇಳ್ತಾರೆ. ಸ್ನೇಹಿತರೆ, ಈತನ ಚೆಸ್ಟ್ ನಂಬರ್ 60, ತಗೊಳ್ಳೋದು 90, ಕೆಲಸ ಮಾತ್ರ 420. ಸ್ನೇಹಿತರೆ, ಈತ ಜೀಪ್ ತೊಳಿ ಅಂತಂದ್ರೆ ಬರೋಬ್ಬರಿ 2 ಗಂಟೆ ಬಸ್ ಅನ್ನೇ ತೊಳೆದು ಬಿಟ್ಟಿದ್ದ. ಆಗ ADI ಸರ್ ಬಂದು ನೋಡಿದ್ರೆ, ಅಯ್ಯೋ ಬಸ್ ತೊಳಿ ಅಂದ್ರು ಜೀಪ್ ಯಾಕೋ ತೊಳೆದಿದ್ಯಾ ಅಂತಾರೆ. ಆಗ ಸರ್ ನಂಗೆ ಬಸ್ ಯಾವ್ದು ಜೀಪ್ ಯಾವ್ದು ಗೊತ್ತಾಗಿಲ್ಲ ಅಂತಾರೆ. ನಮ್ಮ ಗ್ರೌಂಡ್ ಅಲ್ಲಿ ಎಲ್ಲರೂ ಡಬಲ್ ಮಾರಕ್ ಮಾಡುವಾಗ ಲೆಫ್ಟ್ ರೈಟ್ ಲೆಫ್ಟ್ ಅಂದ್ರೆ ಈತ ಮಾತ್ರ ಗೋಡಂಬಿ ದ್ರಾಕ್ಷಿ ಗೋಡಂಬಿ ಅಂತ ಇದ್ದ. ಸ್ನೇಹಿತರೆ ಸ್ನೇಹಿತರೆ, ಈಗ ಕೊನೆಯದಾಗಿ ಒಂದು ವಿಷಯ. ಸೆಕೆಂಡ್ ಪ್ಲಾಟೂನ್ ನಲ್ಲಿ ಎಕ್ಸ್ ಆರ್ಮಿಗಳಿಗೇನು ಕೊರತೆ ಇರಲಿಲ್ಲ, ಬರೋಬ್ಬರಿ 6 ಜನ ಅಲ್ಲಿದ್ರು. ಆದ್ರೆ ಇವರೆಲ್ಲರೂ ಮಾಡೋ ಕೆಲಸ ಮಾತ್ರ ವಿಚಿತ್ರ. ಅದೇನಪ್ಪ ಅಂತ ಕೇಳ್ತೀರಾ? ಈಗ ಹೇಳ್ತೀನಿ ಕೇಳಿ. ಎಲ್ಲರೂ ರಾತ್ರಿ 2 ಗಂಟೆಗೆ ಎದ್ದೇಳ್ತಿದ್ರು, ಎಲ್ಲರೂ ಒಂದೆಡೆ ಸೇರಿ ನಿಂತ್ಕೊಳ್ತಿದ್ರು. ಏನಪ್ಪ ಇವ್ರು ಮಾಡ್ತಿದ್ದಾರೆ ಅಂತ ಬೆಡ್ಶೀಟ್ ತೆಗೆದು ನೋಡಿದ್ರೆ ಎಲ್ಲರದ್ದು ಒಂದೇ ರೋದನೆ. ನನ್ನ ಹೆಂಡತಿ ಸ್ನೇಹಿತರೆ, ಸೆಕೆಂಡ್ ಪ್ಲಾಟೂನ್ ಒಬ್ಬ ಅಮಾಯಕ ವ್ಯಕ್ತಿ, ಇವನೇ ವಕೀಲ ಅಲಿಯ ಸಾಗರ. ಈತನ ಅಬೌಟರ್ ನೋಡಿದ್ರೆ ನಿಜಕ್ಕೂ ನೀವು ಕಂಗಾಲಾಗೋದು ಗ್ಯಾರಂಟಿ. ADI ಸರ್ ಅಬೌಟರ್ ಅನ್ನೋದೇ ತಡ ಫಲ 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 ಅಂತ ನಿಂತ್ಕೋತಿದ್ದ. ಸ್ನೇಹಿತರೆ, ಒಂದಿನ ಭೂವಿನ್ ಸರ್ ಮೂರ್ಛೆ ಬಿದ್ದಿದ್ದು ಕಂಡಿದ್ದ. ಸ್ನೇಹಿತರೆ, ಕೊನೆಯದಾಗಿ ಇನ್ನೊಬ್ಬ ವ್ಯಕ್ತಿನ ನಿಮ್ಮ ಮುಂದೆ ಪರಿಚಯ ಇಷ್ಟಪಡ್ತೀನಿ. ಈತ ಬೇರೆ ಯಾರು ಅಲ್ಲ, ಅಹ್ಮದ್ ಅಲೆ. ಸ್ನೇಹಿತರೆ, ಈತ 8 ತಿಂಗಳಲ್ಲಿ 15 ದಿನ ಮಾತ್ರ ಟ್ರೈನಿಂಗ್ ಮಾಡಿದ್ರು, ಉಳಿದ ದಿನಗಳನ್ನೆಲ್ಲ ಐಸೋಲೇಷನ್ ಕ್ವಾರಂಟೈನ್ ಕಡೂರು ಕೋವಿಡ್ ಕೇರ್ ಹಾಗೆ ಬಾಲಾಜಿಯಲ್ಲಿ ಕಳೆದು ಬಿಟ್ಟಿದ್ದ. ಸ್ನೇಹಿತರೆ, POP ರಿಯರ್ಸ್ ನಲ್ಲಿ ಮಾತ್ರ ಬಂದು POP ಪ್ರಾಕ್ಟೀಸ್ ಮಾಡಿ ಪೆರೇಡ್ ನಲ್ಲೂ ಇದ್ದ. ಸ್ನೇಹಿತರೆ, ಈಗ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಎಲ್ಲರೂ ಹೀಗೆ ನಗ್ತಾ ಇರಿ, ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೀನಿ. ಆಗಿರ್ಲೇಬೇಕು,
ಆಗಲೇ ಬೇಕು ಅಂತ ತಾನೇ ಇದಕ್ಕೆ ಕರ್ಕೊಂಡ್ಬಂದಿದ್ದು. ನಿಮ್ಮನ್ನ ಸೆಲೆಕ್ಷನ್ ಮಾಡಿರೋದು ನಿಮ್ಮ ಡಿಸ್ಟ್ರಿಕ್ಟ್ಗೆ, ಆದರೆ ಕದೂರು ಪೀಡಿಸ್ಗೆ ಟ್ರೈನಿಂಗ್ ಹಾಕ್ತಿದ್ದು ನಾನು. ಟಾಯ್ಲೆಟ್ ಕ್ಲೀನ್ ಮಾಡಿರೋ ಬ್ಯಾರಕ್ಗೆ ಅಂಡರ್ ವೇರ್ ಮಾಡಿ ಬೆಡ್ಡಿ ಕೇಳ್ತು ನನ್ನಕ್ಕೆ ನನ್ನಕ್ಕೆ ಅವಮಾನ ಮಾಡಿದ್ಯಾ? ಈಗ ಏನ್ ಮಾಡ್ತೀಯಾ? ಇದು ನನ್ನ ಧೈರ್ಯ, ನನ್ ಪ್ರೀತಿಯಸು. ನಾನು ಆಫೀಸ್ ಅಲ್ಲಿ ಕುಡುಗಿದ್ರೆ ನಿಮ್ಮ ಪ್ರೀತಿ ಪದ ನೆಂದಾಗುತ್ತೆ, ಕೈ ಎತ್ತಿ ತಟ್ಟಿದಾಗ ನಿಮ್ಮ ಪ್ಲಟೂನ್ ಎಗಳಾಗುತ್ತೆ. ಯಾವ ಯೂನಿಫಾರ್ಮ್ ಹಾಕಿರೋ ತಬ್ಬಲ್ಲಿ ಸ್ಲೋಮತ್ ಪಾಟೆ ಲೇಸಿ ಮಾಡಿ ಅವಮಾನ ಮಾಡಿದ್ದೀಯೋ? ಅದೇ ಸ್ಲೋಮತ್ ಜೊತೆ ಲೈವಲ್ ವಿತ್ ಐ ಬಟಮ್ ಕೊಟ್ಟು ಓಡಿಸ್ತೀನಿ. ಇನ್ನು ಮುಂದೆ ನನ್ನ ಗೇಡಿಯಗಳು ನಿಮ್ಗೆ ತೊಂದರೆ ಕೊಟ್ಟರೆ ಇರ್ತಾರೆ, ನಿಮ್ಮ ಕಣ್ಣಲ್ಲಿ ಲಾಟಿನ ಇಟ್ಟು ಆಡಿಸ್ತಾನೆ ಇರ್ತಾರೆ. ಯಾಕಪ್ಪ ಈ ಪಿಡಿಎಸ್ಗೆ ಬಂದೆ? ಯಾಕಪ್ಪ ಯಾರ ಮುಖನ ಎದ್ದಾಕೊಂಡಿದ್ದ? ಒಂದೊಂದು ದಿನ, ಒಂದೊಂದು ಕ್ಷಣ, ಒಂದೊಂದು ನಿಮಿಷ ನಿದ್ದೆಲ್ಲೂ ಸ್ಲೋಮತ್ ಮಾಡ್ತಾನೆ ಇರ್ಬೇಕು. ಇನ್ನೊಂದು ಐ ಪಿ ಸಿ ಮೇಡಮ್ ಬಗ್ಗೆ ಒಂದು ಸಾಂಗ್ ಬರುತ್ತೆ. ಕತ್ತಲ್ಲಿ ಕರಡಿಗೆ ಹಲ್ವಾನ ತಿನ್ನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಅತ್ಲಾಗೆ ಐ ಪಿ ಸಿ, ಇತ್ಲಾಗೆ ಸಿ ಆರ್ ಪಿ ಸಿ, ಯಾವ್ದನ್ನ ಕಲಿಯೋದು ರೀ? ಹೊಸ ಸೆಕ್ಷನ್ ಬಂದಾಗ ಪ್ರಳಯಾನ ಗ್ಯಾರಂಟಿ, ಹಳೆ ಸೆಕ್ಷನ್ ಕಂಡಾಗ ಕುಡಿಬೇಕು 190. ಕ್ಲಾಸಲ್ಲಿ ಮಲಗೋದು ಕಾಮನ್ ಬಿಡಿ, ಯಾರಾದ್ರೂ ಬರಬಹುದು ಸಿಗ್ನಲ್ ಕೊಡಿ. ಒಂದೇ ಒಂದು ಸಣ್ಣ ಡೈಲಾಗ್ ಹೇಳ್ಬೇಕು ಅನ್ಸಿದೆ. ನಾನು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನೆಂದರೆ ವಿಧಿ ಬರಹವನ್ನು ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ, ಅತಳ ವಿತಳ ಸುತಳ ತಳಾತಳ ರಸಾತಳ ಮಹಾತಳ ಪಾತಳಗಳನ್ನು ಪಾತದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ, ಅಡಿಯಿಡಿಯಿದರೆ ಬಿರಿಯುವುದು ಭೂಮಿ, ತಲೆಯೆತ್ತಲು ಬೆಚ್ಚುವುದು ಬಾನು, ಕೈಯೆತ್ತಲು ನಡುಗುವುದು ಸೃಷ್ಟಿ, ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಾಕಷ್ಟು ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ಇಂದು ನನ್ನ ಆಶಾ ಜ್ಯೋತಿಯಿಂದಲೇ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಇದೊಂದು ಬದುಕೇ, ಇದೊಂದು ಜನ್ಮವೇ? ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ! ನಾನೇ ಸರ್ವಶಕ್ತನೆಂದುಕೊಂಡರೆ ಅದ್ಯಾವ ಶಕ್ತಿ ನನ್ನ ವಿರುದ್ಧ ನಿಂತು ಕಾಡುತ್ತಿದೆ? ಅದ್ಯಾವ ಶಕ್ತಿ ನನ್ನ ಮಗನನ್ನು ನನ್ನ ವಿರುದ್ಧ ನಿಲ್ಲುವಂತೆ ಮಾಡಿದೆ? ಅದ್ಯಾವ ಶಕ್ತಿ ಅವನಿಗೆ ಮರಣವನ್ನು ಬರದಂತೆ ತಡೆದು ನಿಲ್ಲಿಸಿದೆ?
ಕಾರಣ ಆ ಕುಲ ವೈರಿಯಾದ ಅಹಮದ್ ಅಲಿಯೇ ಕಾರಣ ಅಹಮದ್ ಅಲಿ ಬಂದು ನನ್ನ ಬಂದು ನನ್ನ ಮುಂದೆ ನಿಲ್ಲು ಎಲ್ಲೆಲ್ಲವೋ ಅಹಮದ್ ಅಲಿ ನಿನಗೆ ಶಕ್ತಿ ಇದ್ದರೆ ಬಂದು ನನ್ನ ಮುಂದೆ ನಿಲ್ಲು ನನ್ನಂತೆ ನಿಜವಾದ ಗಂಡು ಆಗಿದ್ದರೆ ಬಂದು ನನ್ನ ಮುಂದೆ ನಿಲ್ಲು ನಿನ್ನ ಉದರವನ್ನು ಬಗೆದು ನಿನ್ನ ಕೊಳವೆಗಳನ್ನು ಮಾಲೆ ಹಾಕಿಕೊಳ್ಳದಿದ್ದರೆ ನಾ ಇರೆನ್ನ ಕಸುಬುವೇಲ್ಲ ಸಂತೋಷದ ಯೇಸುವ ಮಿಲನ ಸ್ನೇಹಿತರೇ ನಿಮಗೆ ಸ್ವಾಗತ ನನ್ನೆದೆಯ ಪ್ರೀತಿ ಸ್ವಾಗತ ಉದ್ದೇಶಿಸಿ ಮಾತಾಡಲು ನಮ್ಮ ಶಂಕರ್ ನಾಗ್ ಅವರು ಬಂದಿದ್ರೆ ಪೊಲೀಸ್ ಪಾತ್ರಗಳನ್ನ ಬಹಳ ವಿಭಿನ್ನವಾಗಿ ಕೊಟ್ಟಂತಹ ನಮ್ಮ ಶಂಕರ್ ನಾಗ್ ಅವರು ಆಟೋ ರಾಜ ಅವರು ಹಲೋ ನಮಸ್ಕಾರ ಸೌಭಾಗ್ಯದ ರಾಜ ಬಹಳ ಖುಷಿ ಅನಿಸ್ತಾ
ಪೊಲೀಸ್ ಪಾತ್ರ ಅದನಾಗ ಬಹಳ 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 ಸಂತೋಷವಾಗಿರಬೇಕು ಯಾವತ್ತು ಎಲ್ಲವಾದರೂ ಕೂಡ ಆ ಪೊಲೀಸ್ ನ ಪಾತ್ರಕ್ಕೆ ಬಹಳ ಮಹತ್ವ ನಾನು ಕೂಡ ತುಂಬಾ ತುಂಬಾ ಚಿತ್ರಗಳಲ್ಲಿ ಪೊಲೀಸ್ ನಾಗೆ ಅಭಿನಯ ಮಾಡಿದ್ದೆ ಆ ನಿಜವಾದ ಪೊಲೀಸ್ ಆಗಬೇಕಂತ ಆಸೆ ಇತ್ತು ಆದ್ರೆ ಎಂದಲ್ಲರವ ಮತ್ತೆ ಕರ್ನಾಟಕದಲ್ಲಿ ಜನಿಸ್ತೇನೆ ಪೊಲೀಸ್ ನಾಗೆ ಹೋಗ್ತೇನೆ नमस्कार नम पोलिस पात्र बहुत आयाम मत व्यक्ति टाइगर प्रभाकर हलो टाइगर ನಮ್ಮನ್ನ ಕಂಡು ಬಹಳ ಸಂತೋಷ ಆಗಿದೆ ಆ ಯಾಕೆಂದ್ರೆ ನೀವು ಯಾವತ್ತೂ ಕೂಡ ಯೋಗ್ಯರಿದ್ದೀರಿ ಸೊಂಟಕ್ಕೆ ಪೊಲೀಸ್ ಟೈಟ್ ಆಗಿ ಬೆಲ್ಟ್ ಕಟ್ತಾನೆ ಯಾಕೆ ಗೊತ್ತಾ ಎಂತ ಸಂಗೀತಲ್ಲೂ ಕೂಡ ಸೊಂಟ ಬಾಗ್ದಿರ್ಲಿ ಅಂತ ಆ ಯಾವತ್ತೂ ನೀವೆಲ್ಲ ಸಿಂಗಲೇ ಟೈಗರ್ಲೇ ಗರ್ಜಿಸ್ತಾ ಇರಬೇಕು ಯಾವತ್ತೂ ಕೂಡ ಆ ಸಾಯಿ ಕುಮಾರ್ ಓ ಸಾಯಿ ಕುಮಾರ್ ಅವರು ಪೊಲೀಸ್ ಪಾತ್ರಗಳಿಗೆ ಬಹಳ ವಿಭಿನ್ನವಾದಂತ ಸಂಭಾಷಣೆಯ ಮೂಲಕ ಕರ್ನಾಟಕದಲ್ಲಿ ಪೊಲೀಸ್ ಪಾತ್ರಗಳನ್ನು ವೈವಿಧ್ಯೀಕರಿಸಿದಂತ ನಮ್ಮ ಸಾಯಿ ಕುಮಾರ್ ಅವರು ಹೋಯ್ ಜನಗಣ ಮನ ಮಂದಿ ನಾಯಕ ಜೈ ಹೇ ಭಾರತ ಭಾಗ್ಯ ಪ್ರಾತ ಸಲ್ಯೂಟ್ ಕಾಡುವ ಮೂರ್ತಿಯ ಸಿಂಹಗಳು ನ್ಯಾಯ ನಿರ್ಮಗಳಾದರೆ पोलिस राज्य कर्नाटक कत्रल मुळुगुत्ते अंत पोलिस सल्यूट कर्नाटक पोलिस उपेंद्र अवर रक्त कण्णीर गीतिया चित्र संभाषण आई लाइक इट कांत आई लाइक नेचर ऑफ रोट कांत ಕಲಗೆ ಫಲ ಕಟ್ಟುವ ಈ ಫಲ ಇರುವವರೆಗೂ ಕಲೆಯಲ್ಲಿ ಬೆಳೆಯಲ್ಲ ಸಿಗುವುದಕ್ಕಂತ ನೇನಾಯಿ ಅಂದವಾದ ಸೌಂದರ್ಯಕ್ಕೆ ಮನಸೋತಿರುವ ನನಗೆ ಕಲೆಯಲ್ಲಿ ತಲೆ ಯಾವುದು ಸಿಗ್ತಾ ಇಲ್ಲ ಕಾಂತ ಆಯ್ತಿರ್ಕಾಂತ ಹಾಗೆ ನೇ ವೆಂಡಿಯನ್ಸ ಎಷ್ಟು ರಾತ್ರಿ ಎಲ್ಲ ಅವನೇನು ಮಾಡ್ತಾನೆ ಅವನೇನು ಮಾಡ್ತಾನೆ ಅಂತ ಕನಸು ಕೊಟ್ಟುಕೊಂಡು ನಿಮ್ಮ ಮುಗುಳು ನೀವಾದ ರಾತ್ರಿಗಳನ್ನ ವೇಸ್ಟ್ ಮಾಡ್ಕೊಂಡು ಬಿಡ್ತೀರಾ ಇದಕ್ಕೆ ನೀವು 360 ನಮ್ಮ ಇಂಡಿಯಾನಾ ಬ್ರಿಟಿಷರಿಗೆ ಆಳ ಕೊಟ್ಟಿದ್ದೀರಾ ಆ ರಾಕೆಟ್ ಕಾಂತ ಆ ಲೈಕೆ ಮನುಷ್ಯ ಫುಡ್ ಇನ್ಸೂರೆನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಸ್ವಾಮಿ ಎಮ್ಮ ನೋಡ್ತಾ ಇದ್ರೆ ಬಹಳ ನನಗೆ ಖುಷಿ ಆಗ್ತಾ ಇದೆ ಐ ಐ ವಿಲ್ ಮೀಟ್ ಯು ಟುಮಾರೋ ಐ ವಿಲ್ ಮೀಟ್ ಯು ಟುಮಾರೋ ಓಕೆ अण्णा नन्न हेसरु अण्णा
Hey!
देखे जवानी कमले देखे हसीनो कमले देखे दिल से Yeah!
द्वितीय स्थान पड़े मुरुकप्प सीपीसी इपत् तृतीय स्थान पड़े देमप्प इन्नूर मीटर ओट में प्रथम स्थान पड़े मुदुकप्प द्वितीय स्थान पड़े राजेश द्वितीय स्थान पड़े राजेश राजेश तृतीय स्थान पड़े विजय भाषी प्रशस्ति प्रदान निवृत्त डीएसपी श्री पुरुषोत्तम सर धन्यवाद अदे रीति कार्यक्रम आयोजित कारणीभूतर तरबे शाल मान्य प्रांशुपाल धन्यवाद।